ಕರ್ನಾಟಕದ ಲೂಟಿಗೆ ಸಿಎಂ ಡಿ ನಡುವೆ ಫೈಟ್ ಮಧ್ಯಪ್ರದೇಶದಲ್ಲಿ ಸಿದ್ದು ವಿರುದ್ಧ ಗುಡುಗಿದ ಮೋದಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ತಮ್ಮ ಅಭಿವೃದ್ಧಿ ಕೆಲಸಗಳ ಮೇಲೆ ಮತವನ್ನ ಕೇಳಬೇಕೆ ಹೊರತು ಬೇರೆಯೊಬ್ಬರ ಮೇಲೆ ಆರೋಪವನ್ನ ಮಾಡಿ ಮತ್ತೊಬ್ಬರ ಸಮಾಧಿ ಮೇಲೆ ಸಾಮ್ರಾಜ್ಯವನ್ನು ಕಟ್ಟುವಂತಹ ಪರಿಸ್ಥಿತಿ ಪ್ರಧಾನಿ ಅವರಿಗೆ ಖಂಡಿತವಾಗ್ಲೂ ಸೂಟ್ ಆಗಲ್ಲ ಬೇರೆಯವ್ರ ರಾಜಕೀಯ ಹೆಂಗ್ ಬೇಕಾದ್ರೆ ಮಾಡ್ಕೊಳ್ಳಿ ಆದರೆ ದೇಶ ಅಂತ ಬಂದಾಗ ಪ್ರಧಾನಿ ಅಂತ ಬಂದಾಗ ಮೋದಿಯವರಿಗೆ ಅವ್ರದೇ ಆದ ಗೌರವ ಘನತೆ ಇದೆ ಆದರೆ ಪಂಚರಾಜ್ಯ ಚುನಾವಣೆಗಾಗಿ ಮಧ್ಯಪ್ರದೇಶದಲ್ಲಿ ಚುನಾವಣಾ ಭಾಷಣವನ್ನು ಮಾಡುವ ಸಂದರ್ಭದಲ್ಲಿ ಕರ್ನಾಟಕವನ್ನು ಉದಾಹರಣೆ ಕೊಟ್ಕೊಂಡು ಕರ್ನಾಟಕ ಸರ್ಕಾರವನ್ನು ಉದಾಹರಣೆ ಕೊಟ್ಕೊಂಡು ಸಿ ಎಮ್ ಸಿದ್ದರಾಮಯ್ಯ ಅವರು ಮತ್ತು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತನಾಡ್ತಾ ಕಾಂಗ್ರೆಸ್ಸಿಗೆ ನೀವು ಅಧಿಕಾರ ಕೊಟ್ಟರೆ ನಿಮ್ಮ ಮಣೆ ಬರ ಕರ್ನಾಟಕ ಥರ ಆಗೋಗುತ್ತೆ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಷ್ಟಕ್ಕೂ ಕರ್ನಾಟಕದಲ್ಲಿ ಏನಾಗಿದೆ ಅಂತ ಪ್ರಧಾನಿಯವ್ರಿಗೆ ಗೊತ್ತಾ ಇದೇ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅನ್ಕೊಂಡು ಜನರ ತೀರ್ಪಿಗೆ ವಿರುದ್ಧವಾಗಿ ಆಪರೇಷನ್ ಕಮಲವನ್ನು ಮಾಡಿ ಸರ್ಕಾರವನ್ನು ರಚಿಸಿದಂತ ಬಿಜೆಪಿ ಕರ್ನಾಟಕದಲ್ಲಿ ಯಾರಿಗೆ ಏನ್ ಕೊಡ್ತು ಅಂತ ದಯವಿಟ್ಟು ಹೇಳ್ಬಿಟ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಳ್ಳೇದು ಹತ್ತು ವರ್ಷ ಆಯ್ತಾ ಬಂತು ಹೆಚ್ಚು ಕಡಿಮೆ ಇದುವರೆಗೂ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಎದುರಿಸಿಲ್ಲ ಪ್ರಧಾನಿ ಮೋದಿ ಪ್ರಶ್ನೆ ಆಗಲ್ಲ ಅವ್ರಿಗೆ ಪ್ರಶ್ನೆ ಕೇಳೋದಕ್ಕೆ ಉತ್ತರ ತಾವು ಏನು ಹೇಳ್ತಾರೆ ಅದನ್ನ ಮಾತ್ರ ಜನ ಕೇಳ್ಕೊಂಡಿರಬೇಕು ಈ ಹಿಂದೆ ನಿಮ್ದೇ ಸರ್ಕಾರ ಆಯ್ತು ಜನ ಬಿ ಜೆ ಪಿ ಸರ್ಕಾರ ಇದ್ದ ಕರ್ನಾಟಕದಲ್ಲಿ ಏನಾಯಿತು ಅಂದರೆ ಹಿಜಾಬ್ ಗಲಾಟಿ ಆಯಿತು ಆಝಾನ್ ಜಡ್ಕಾಕಟ್ಟು ಮತ್ತೊಂದು ಮಗದೊಂದು ಏನೋ ಹಿಂದೂ ಜಾತ್ರೆಗಳಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡಬಾರ್ದು ಈ ಥರ ಕರ್ನಾಟಕವನ್ನು ಕೋಮು ದ್ವೇಷದಲ್ಲಿ ಕೊತ 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 ಅಂತ ಕುದಿಯೋಂಗೆ ಮಾಡ್ತು ಬಿ ಜೆ ಪಿ ಇಲ್ಲಿ ನಾವು ಬಿ ಜೆ ಪಿಯನ್ನು ವಿರೋಧಿಸ್ತಾನೋ ಇಲ್ಲ ಕಾಂಗ್ರೆಸ್ನನ್ನು ಪರವಾಗೋ ಮಾತಾಡ್ತಾ ಇಲ್ಲ ಹರ ಜನ ಏನು ಗೊತ್ತು ಜನಕ್ಕೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಇದನ್ನು ಬಿಟ್ಟರೆ ಮತ್ತೇನೂ ಮಾಡಲಿಲ್ಲ ಸರಿ ಹಂಗಾರೆ ಸಿದ್ದರಾಮಯ್ಯ ಏನು ಮಾಡಿದ್ರು ಏನು ಮಾಡೋಕ್ಕಾಗಿಲ್ವಾ ಅಂದರೆ ಅಟ್ಲೀಸ್ಟ್ ಹೆಣ್ಮಕ್ಳು ಹೇಳ್ತಾರೆ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಿದ್ದೀವಿ ಅಂತ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಕರೆಂಟ್ ಯೂನಿಟ್ ಸರಿ ಆಯ್ತಾ ಇಲ್ಲ ಕರೆಂಟ್ ಬಿಲ್ ಜ ಅವೆಲ್ಲ ಸೈಡ್ಗಿಡಿ ಹೆಣ್ಣು ಮಕ್ಕಳು ಧೈರ್ಯವಾಗಿ ತನ್ನ ಪತಿ ಮೇಲೆ ಡಿಪೆಂಡ್ ಆಗದೆ ತನ್ನ ತಂದೆ ಮೇಲೆ ಡಿಪೆಂಡ್ ಆಗದೆ ತನ್ನ ಮಕ್ಕಳ ಮೇಲೆ ಡಿಪೆಂಡ್ ಆಗದೆ ನೀಟಾಗಿ ಬಸ್ ಹತ್ಕೊಂಡು ಹೋಗಿ ತಮ್ಮ ಏನು ಕೆಲಸ ಇದೆ ಬರ್ತಾವ್ರೆ ಇದು ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಸರ್ಕಾರ ಸಂಕಷ್ಟಕ್ಕೆ ಸಿಲ್ಕಾಯ್ತೋ ಸರ್ಕಾರ ಸಾಲದಾಲ್ ಮುಳುಗೈತೋ ಸೆಕೆಂಡ್ರಿ ಆದರೆ ಜನಸಾಮಾನ್ಯ ಜನಸಾಮಾನ್ಯರ ಬಾಯಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದಾರೆ ಆದರೆ ಕರ್ನಾಟಕ ಗ್ಯಾರಂಟಿ ಅಂತ ಘೋಷಿಸ್ಬಿಟ್ಟು ಕರ್ನಾಟಕ ಬೀದಿಗೆ ಬರ್ತಾ ಇದೆ ಅಕ್ಷರಶಃ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಅಂತ ಮಧ್ಯಪ್ರದೇಶದ ಖಂಡ್ವಾದಲ್ಲಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿತ್ತು ಸರಿಯಪ್ಪ ಅಪ್ಪ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರಿ ಇಲ್ಲ ನೀವೇ ಬರಬೇಕಿತ್ತು ಏನು ಪ್ರಧಾನಿ ಮೋದಿ ಬೆಂಗಳೂರಲ್ಲಿ ಓಟಿಂಗ್ಗೆ ಮೊದಲು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರೋಡ್ ಶೋ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಯೋಗಿ ಆದಿತ್ಯನಾಥ್ ಅಮಿತ್ ಶಾ ಸರಿ ಬಿ ಜೆ ಪಿ ಸರಿಯಾಗಿದ್ದರೆ ಜನ ಯಾಕೆ ಬದಲಾಯಿಸ್ತಿದ್ರು ದೇಶ ಅಂತ ಬಂದಾಗ ಜನ ಮೋದಿ ಅಂತಾರೆ ಒಂದಷ್ಟು ಜನ ರಾಜ್ಯ ಬಂದಾಗಲೂ ಬಿ ಜೆ ಪಿ ಅನ್ನಿಸ್ಕೋಬೇಕಿತ್ತಲ್ಲ ಯಾಕಾಗಲಿಲ್ಲ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲೂ ತೀರ್ಪೇನು ಬಿ ಜೆ ಪಿ ಪರವಾಗಿ ಬಂದಿಲ್ಲ ಅದಕ್ಕೆ ವಿರುದ್ಧವಾಗಿ ಆಪ್ರೇಷನ್ ಮಾಡ್ಕೊಂಡ್ರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಬಿ ಜೆ ಪಿ ಬಿ ಜೆ ಪಿ ಇದ್ದಿದ್ದು ಕುಸ್ತೋಯಿತು ಹೀಗಾಗಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೂಡ ಆರೋಪಗಳಿರ್ತವೆ ಈ ಸ್ಟೋರಿ ಪರ್ಟಿಕ್ಯುಲರ್ ಯಾಕೆಂದರೆ ಪ್ರಧಾನಿ ಮೋದಿಗೆ ಅವರದ್ದೇ ಆದ ಗೌರವ ಗತ್ತು ಎಲ್ಲವೂ ಕೂಡ ಇದೆ ಪಕ್ಷಾತೀತವಾಗಿ ಕೆಲವರು ಮೋದಿನ ಗೌರವಿಸ್ತಾರೆ ಆದರೆ ತನ್ನ ಅಭಿವೃದ್ಧಿ ಮಧ್ಯಪ್ರದೇಶಕ್ಕೆ ನೀವೇನು ದಾಕಿದ್ದೀರಾ ಹೇಳಿಬಿಟ್ಟು ಓಟನ್ನು ಕೇಳಬೇಕು ಅಲ್ವಾ ಯಾಕೆಂದ್ರೆ ಮಧ್ಯಪ್ರದೇಶದಲ್ಲಿ ಬಿಜೆಪಿದೇ ಗೌರ್ಮೆಂಟ್ ಇರೋದು ಪಂಚರಾಜ್ಯ ಚುನಾವಣೆಯಲ್ಲಿ ಛತ್ತೀಸ್ಗಢ ಮತ್ತು ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಇದೆ ಹೀಗಾಗಿ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ದೇ ಗೌರ್ಮೆಂಟ್ ಇದ್ದಾಗ ನಿಮ್ಮ ರಾಜ್ಯ ಏನು ಮಾಡ್ದು ನಿಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಏನು ಮಾಡ್ತು ಸಿ ಎಮ್ ಏನು ಮಾಡಿದ್ರು ಎಲ್ಲವನ್ನು ಹೇಳ್ಬಿಟ್ಟು ಓಟ್ ಕೇಳಿ ಅದನ್ನು ಬಿಟ್ಬಿಟ್ಟು ಕರ್ನಾಟಕದಲ್ಲಿ ಲೂಟಿ ಮಾಡೋಕ್ಕೆ ಸಿ ಎಮು ಮತ್ತು ಡಿ ಸಿ ಎಮ್ಮು ಪೈಪೋಟಿಗೆ ಬಿದ್ದವರೆ ಪ್ರಧಾನಿ ಬಾಯಲ್ಲಿ ಇಂಥ ಎಲ್ಲ ಬರಬೇಕಾ ಇಂಥದ್ದೇ ಹೇಳಿಕೆಗಳು ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಹೇಳ ಹೆಸರಿಲ್ಲದಂತೆ ಮಾಡಿದ್ದು ಇದೀಗ ಇದೀಗ ಸಿದ್ದರಾಮಯ್ಯ ಅವರ ವಿರುದ್ಧ ಮೋದಿಯವರು ಮಾತಾಡಿದ್ದಾರೆ ಇದೆಷ್ಟೋ ಮಟ್ಟಿಗೆ ಸರಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು